ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಒಂದು ಮನೆ ಔಷಧ ಅಂತಾದರೂ ಹೇಳ್ಬೋದು, ನ್ಯಾಚುರಲ್ ಡ್ರಿಂಕ್ ಅಂತನಾದರೂ ಹೇಳ್ಬೋದು, ತುಂಬ ಈಸಿಯಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುವಂಥದ್ದು. ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತೂಕ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ತುಂಬ ಜನರಿಗೆ ತುಂಬ ಕಷ್ಟದ ಕೆಲಸ ಆಗಿಬಿಡುತ್ತಲ್ವ. ಇವಾಗಂತೂ ನಾವು ಕೂತ್ಕೊಂಡು ಕೆಲಸ ಮಾಡೋದು, ಅಷ್ಟೊಂದು ಆ್ಯಕ್ಟಿವಿಟೀಸ್ ಏನು ಇಲ್ಲದೆ ಇರೋದ್ರಿಂದ ಈ ತೂಕ ಜಾಸ್ತಿ ಆಗುತ್ತೆ ಅನ್ನೋ ಪ್ರಾಬ್ಲಮ್ ತುಂಬ ಜನರನ್ನು ಕಾಡ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಫೆಕ್ಟಿವ್ ಆಗಿರುವಂತಹ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ, ತುಂಬ ಈಸಿಯಾಗಿ ಮಾಡಬಹುದಾದಂಥದ್ದು. ಕೇವಲ 3 ಇಂಗ್ರೀಡಿಯಂಟ್ಸ್ ಸಾಕು ಇದಕ್ಕೆ. ಇದನ್ನ ಹೇಗೆ ಮಾಡೋದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನಾನು ಈ ನ್ಯಾಚುರಲ್ ಡ್ರಿಂಕನ್ನು ಹೇಗೆ ಮಾಡೋದಂತ ಹೇಳ್ತೀನಿ. ಇದಕ್ಕೆ ಫಸ್ಟಿಗೆ ನಮಗೆ ಕಾಮಕಸ್ತೂರಿ ಬೀಜ ಅಥವಾ ಚಿಯಾ ಸೀಡ್ಸ್ ಅಥವಾ ತಂಪಿನ ಬೀಜ ಅಂತ ಕರಿತೀವಿ ಅದು ಬೇಕಾಗುತ್ತೆ. ತುಂಬ ತಂಪು ಇದು ದೇಹಕ್ಕೆ. ನಾನು 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ, 2 ಟೀಸ್ಪೂನ್ ಆಗುವಷ್ಟು. ಇದು ತುಂಬ ಜಾಸ್ತಿ ಬೇಡ ಆಗುತ್ತೆ. ಇದರ ಪೌಡರ್ ಕೂಡ ನಿಮಗೆ ಬೇಕಂದರೆ ಮೆಡಿಕಲ್ ಶಾಪಲ್ಲೆಲ್ಲ ಕೇಳಿದರೆ ಸಿಗುತ್ತೆ. ಇದಕ್ಕೆ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. ನೀವು ಬೇಕಂದರೆ ಬೆಚ್ಚಗಿನ ನೀರು ತೊಗೊಳ್ಬೋದು, ಇಲ್ಲ ಆದರೆ ನಾರ್ಮಲ್ ವಾಟರ್ ಆದರೂ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು, ಇದು ಸ್ವಲ್ಪ ನೆನಿಬೇಕಾಗತ್ತೆ. ಅದಕ್ಕೆ ಫಸ್ಟಿಗೆ ಇದನ್ನು ಹಾಕಿ ಒಂದು 10 ನಿಮಿಷ ಬಿಡಬೇಕು. ನೋಡಿ, ಇದು 10 ನಿಮಿಷ ನಾವು ನೆನೆಸಿದರೆ ಸಾಕು ಯಾವ ರೀತಿ ಆಗುತ್ತೆ ಅಂತ. ಫುಲ್ ನೆಂದಿರುತ್ತೆ, 2 ಸ್ಪೂನ್ ಆಗುವಷ್ಟು ನಾವು ಹಾಕ್ಕೊಂಡ್ರೆ ಕೂಡ ಸಾಕಾಗುತ್ತೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಪ್ರೋಟೀನ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಒಮೆಗಾ 3 ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಗುಡ್ ಫ್ಯಾಟ್ ಅಥವಾ ಒಳ್ಳೆಯ ಕೊಬ್ಬು ಅಂತ ಏನು ಹೇಳ್ತೀವಿ ಇದು ತುಂಬಾ ಇರುತ್ತೆ. ಇದರಿಂದಾಗಿ ನಮ್ಮ ಜೀರ್ಣ ವ್ಯವಸ್ಥೆಗೆ ಇದು ಹೆಲ್ಪ್ ಮಾಡೋದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ಚಿಯಾ ಸೀಡ್ಸ್ ಅಥವಾ ನಾವೇನು ಕಾಮಕಸ್ತೂರಿ ಬೀಜ, ತಂಪಿನ ಬೀಜ ಅಂತೆಲ್ಲ ಕರಿತೀವಿ, ಇದು ದೇಹಕ್ಕೆ ತುಂಬ ತಂಪು ಕೂಡ ಹೌದು. ಇವಾಗ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬಹುದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ಹೇಳ್ತೀನಿ. ಇದಕ್ಕೆ ನಾನೀಗ 1/2 ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಕೂಡ ಹಾಗೆ, ನಿಂಬೆಹಣ್ಣಿನ ರಸ ನಾವು ಪ್ರತಿದಿನ ಏನು ತೊಗೊಳ್ತಾ ಇದ್ದರೆ ಜ್ಯೂಸ್ ಥರದಲ್ಲೋ ಯಾವುದೋ ಥರದಲ್ಲಿ ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ತುಂಬ ಜನರಿಗೆ ಈ ಅಭ್ಯಾಸ ಇರುತ್ತೆ ನಿಂಬೆಹಣ್ಣಿನ ರಸವನ್ನು ನೀರಲ್ಲಿ ಆ್ಯಡ್ ಮಾಡಿಕೊಂಡು ಪ್ರತಿದಿನ ಕುಡಿಯೋದು. ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಜೊತೆಯಲ್ಲಿ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುವಂಥದ್ದು. ಇದಕ್ಕೆ ಈಗ ನಾನು 1 ಟೀಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾ ಇದ್ದೀನಿ. ಜೇನುತುಪ್ಪ ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ತುಂಬ ಬಿಸಿ ನೀರಿಗೆ ಜೇನುತುಪ್ಪನ ಹಾಕಬಾರ್ದು, ನೀವು ಅದಕ್ಕೆ ಒಂದು ಬೆಚ್ಚಗಿನ ನೀರು ತೊಗೊಳ್ಬೋದು, ಇಲ್ಲ ನಾರ್ಮಲ್ ವಾಟ್ರನ್ನೇ ಕೂಡ ತೊಗೊಳ್ಬಹುದು. ಈ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಮಿಕ್ಸ್ ಆದಾಗ ಇದೊಂದು ಅದ್ಭುತ ಮನೆ ಮದ್ದು ಅಥವಾ ಒಂದು ನ್ಯಾಚುರಲ್ ಡ್ರಿಂಕ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ವೆಯ್ಟ್ ಲಾಸ್ಗೆ. ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು, ತುಂಬಾ ಒಳ್ಳೆಯದು ಕೂಡ ಹೌದು. ಪ್ರತಿದಿನ ಖಾಲಿ ಹೊಟ್ಟೆಗೆ ಈ ಥರ ಮಾಡಿ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಏನಿರುತ್ತೆ ಅದೆಲ್ಲ ಬರ್ನ್ ಆಗೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಜೇನುತುಪ್ಪ ಹಾಕಿದ ಮೇಲೆ ನೀವು ಮತ್ತೆ ಬೇಕಂದರೆ ಫುಲ್ ನೀರು ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇಲ್ಲಿ ನಾವು ಆ್ಯಡ್ ಮಾಡಿರುವಂತಹ ನಿಂಬೆಹಣ್ಣು, ಜೇನುತುಪ್ಪ ಮತ್ತು ಚಿಯಾ ಸೀಡ್ಸ್ ಮೂರೂ ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಬೇಗನೆ ಬೊಜ್ಜು ಎಲ್ಲ ಕರಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹೇಳಿರುವಂತಹ ಒಂದು ಸಿಂಪಲ್ ನ್ಯಾಚುರಲ್ ಡ್ರಿಂಕ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.